ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳ್ದಂಗೆ ಪ್ರತಿ ನಾನು ಅಟ್ಲೀಸ್ಟ್ 3 ತಿಂಗಳಿಗೊಂದ್ಸರಿ ನಿಮ್ಮನ್ನೆಲ್ಲರನ್ನು ಭೇಟಿ ಮಾಡ್ತಿದ್ದೆ. ಅದಕ್ಕೆ ಬಂದಿದ ತಕ್ಷಣ ಎಲ್ರಿಗೂ ಹೇಳಿದೆ, 1 ವರ್ಷ ಆಗೋಯ್ತಲ್ಲ ಸರ್ ನಿಮ್ದೆಲ್ಲ ಮುಖ ನೋಡಿ ಅಂತ. ಬಹಳ ಖುಷಿ ಆಗ್ತಿದೆ. ಈ ಕೋವಿಡ್ ಟೈಮಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡುವಂತ ಧೈರ್ಯ ಮಾಡಿದ್ದ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಯಾಕಂದ್ರೆ ಎಲ್ರು ಯೋಚನೆ ಮಾಡ್ತಿದ್ದಾರೆ, ಯಾರು ಬರ್ಬೇಕು ಯಾರು ಬರಬಾರ್ದು ಅಂತ. ಅಂತ ಟೈಮಲ್ಲಿ ನಾವು ಬರ್ತೀವಿ ಅಂತ ಒಂದು ಎದೆ ಮುಂದೆ ಮಾಡ್ಕೊಂಡು ನಿಂತಿರೋದು ಇದೆಯಲ್ಲ, ಇದಕ್ಕೆ ಎಂತ ಕಲ್ಲು ಹೃದಯದವ್ರು ಇದ್ರು ಸಪೋರ್ಟ್ ಮಾಡ್ಬೇಕು ಅಂತ ನಾ ಕೇಳ್ಕೊತಾ ಇದ್ದೀನಿ. ಯಾಕಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಸಿನಿಮಾ, ಅವ್ರ ಸಿನಿಮಾ ಬರ್ತಿದೆ ಇವ್ರ ಸಿನಿಮಾ ಬರ್ತಿದೆ, ಇದೆಲ್ಲದರ ಮಧ್ಯ ಯಾರೋ ಸಿನಿಮಾ ಬಿಡ್ತಾ ಇಲ್ಲ, ಯಾರೋ ಸಿನಿಮಾ ಬಿಡ್ತಾ ಇಲ್ಲ. ಅಂದ್ರೆ ನಾವು ಯೋಚನೆ ಮಾಡ್ತಾ ಇದೀವಿ, ಲಾಕ್ಡೌನ್ ಅಲ್ಲಿ ನಾವು ಒಂದು ಸಿನಿಮಾ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದೀವಿ, ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಮುಗಿದ್ರೆ ಥಿಯೇಟರ್ಗೆ ಬರ್ಬೇಕಾ ಇಲ್ಲ ಓಟಿಟಿಗೆ ಹೋಗ್ಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾವು ಕೂತಿದೀವಿ. ಬಟ್ ಆ ಟೈಮಲ್ಲಿ ಒಂದು ಧೈರ್ಯ ಮಾಡಿರೋದು ಇದೆಯಲ್ಲ, ನಮಗ್ ಧೈರ್ಯ ಕೊಡ್ತಾ ಇದೆ, ಬರ್ರಿ ಹೋಗೋಣ ಥಿಯೇಟರ್ಗೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಧೈರ್ಯ ಮಾಡಿದ್ದಕ್ಕೆ. ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಮನ್ಸೂರೇ ನನ್ನನ್ನ ಇದಕ್ಕೆ ಕಾಸ್ಟಿಂಗ್ ಮಾಡ್ಲಿಲ್ಲ, ಬ್ಲಾಕ್ ಮೇಲ್ ಮಾಡಿ ಕರ್ಕೊಂಡೋದ್ರು. ನಾನು ಬೇರೆ ಯಾವ್ದು ಸಿನಿಮಾ ಶೂಟಿಂಗ್ ಅಲ್ಲಿ ಇದ್ದೆ, ನಿಮ್ಗೆ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರು, ಬನ್ನಿ ಅಂತಂದೆ. ಬನ್ನಿ ಅಂತಂದಾಗ ಬಂದು ಇಲ್ಲಿ ಇನ್ನೊಬ್ಬ ಕಳ್ಳ ಕಾಣೆ ಆಗ್ಬಿಟ್ಟಿದ್ದಾರೆ, ಇಬ್ರು ಬಂದು ಹೇಳಿದಿಷ್ಟೇ, ನಿಮಗ್ ನಾವ್ ಕತೆ ಹೇಳಕ್ ಬಂದಿಲ್ಲ, ಕರ್ಕೊಂಡು ಹೋಗಕ್ ಬಂದಿದೀವಿ ಅಂತಂದ್ರು. ಸರ್ ನಾನು ಎಲ್ಲೂ ಬರಲ್ಲ, ನೀವು ಫಸ್ಟ್ ಕತೆ ಹೇಳಿ ಅಂದೆ. 2 ಸಿನಿಮಾ ಆಯ್ತು, ಆಟ ಆಡಿಸ್ತಾ ಇದ್ರೆ ಕಾಗೆ ಆರಿಸ್ತಾ ಇದ್ರೆ ನಂಗೆ, ಈ ಸಿನಿಮಾ ಕಾಗೆ ಆರಿಸಕ್ ಬಿಡಲ್ಲ, ಕರ್ಕೊಂಡು ಹೋಗ್ತಾ ಇದೀವಿ, ನಾನು ಹೇಳಿದೀನಿ ನೀವು ಮಾಡ್ತಾ ಇದ್ದೀರಾ, ಡೇಟ್ ಕಳಿಸ್ತೀನಿ ಬಂದ್ಬಿಡಿ ಅಷ್ಟೇ ಅಂದ್ಬಿಟ್ಟು. ಸೊ ಕತೆ ಕೇಳದೆ ಅದಾದ್ಮೇಲೆ ಒಂದಿನ ಭೇಟಿ ಮಾಡಿ, ತುಂಬಾ ಅದ್ಭುತವಾಗಿ ಅಂದ್ರೆ ಸಮಾಜದ ಬಗ್ಗೆ ಟಿ ಕೆ ದಯಾನಂದ್ ಅವ್ರದ್ದು ನಮ್ದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಅವ್ರು ಬರ್ದಿರೋ ಕತೆಗಳೆಲ್ಲ ಇಷ್ಟ ಆಗಕ್ ಶುರು ಆಗ್ಬಿಟ್ಟಿದೆ. ಸುಮಾರಾಯ್ತು ಅಂದ್ರೆ ಆಫ್ಟರ್ ಬೆಲ್ಬಾಟಮ್ ಕೂಡ ಅವರೇ ಒನ್ ಲೈನರ್ ಮಾಡಿ ಕತೆ ಡೈಲಾಗ್ಸ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ದು ನಿರ್ದೇಶಕರ ಜೊತೆ ಸೇರ್ಕೊಂಡು, ಇಲ್ಲೂ ಕೂಡ ನಿರ್ದೇಶಕರ ಜೊತೆ ಸೇರ್ಕೊಂಡು ಒಂದು ಅದ್ಭುತ ಸಮಾಜಕ್ಕೆ ಹೇಳುವಂತ ಕತೆ ಮಾಡಿದಿರ. ಸೊ ಈ ತರದ ಕತೆಗಳು ಇನ್ನೂ ಹಲವಾರು ಬರ್ಲಿ, ಅದನ್ನ ಮಾಡೋದಕ್ಕೆ ನಿರ್ಮಾಪಕರ ಧೈರ್ಯ ಮಾಡ್ಲಿ. ಫಿಮೇಲ್ ಓರಿಯೆಂಟೆಡ್ ಸಿನಿಮಾ ಅಂದಿದ ತಕ್ಷಣ ಶ್ರುತಿ ಮೇಡಮ್ ಗೊತ್ತಿರ್ಬೋದು, ಫಿಮೇಲ್ ಓರಿಯೆಂಟೆಡ್ ಬೇಡ ಬಿಡ್ರಿ ಬೇರೆ ಯಾವ್ದಾರ ಕತೆ ಹೇಳ್ರಿ ಅಂತ. ಅಂತದ್ರಲ್ಲಿ ಈ ತರದಕ್ಕೆ ಒಂದು ಧೈರ್ಯ ಮಾಡಿದಿರಿ ಸರ್, ಈ ತರದ ಧೈರ್ಯ ಸದಾ ಮಾಡ್ತಾ ಇರಿ, ಈ ಸಿನಿಮಾ ಗೆಲ್ಲಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.